ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಹೊಂಬಾಳೆ ಫಿಲ್ಮ್ಸ್ ಅವರು ಅವರ 8ನೇ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಇವತ್ತು. 17th ಟೈಟಲ್ ಏನು ಅಂತ ಗೊತ್ತಾಗುತ್ತೆ. ಸೊ ಇದನ್ನ ವಿಷನ್ ಅಂತ ಕರಿತಾ ಇದ್ದಾರೆ, ಇಂಡಿಯನ್ ಮೂವಿ ಅಂತ ಕರಿತಾ ಇಲ್ಲ. ಸೊ ಪ್ಯಾನ್ ಇಂಡಿಯಾ ಸಿನಿಮಾನ ಅಥವಾ ಬರೀ ಕನ್ನಡ ಸಿನಿಮಾನ ಅಂತ ಒಂದು ಬಿಗ್ ಕ್ವೆಶನ್ ಮಾರ್ಕ್. ಸೊ ಸ್ಪೆಕ್ಯುಲೇಷನ್ಸ್ ಇರೋದು ಮೋಸ್ಟ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಸಂತೋಷ್ ಆನಂದ್ರಮ್ ಅವರ ಥರ್ಡ್ ಕಾಂಬಿನೇಷನ್ ಅಲ್ಲಿ ಬರ್ತಾರಂತ ಸಿನಿಮಾ ಅಂತ ಸ್ಪೆಕ್ಯುಲೇಷನ್ ಇದೆ. ಯಾಕಂದ್ರೆ ಕಾರ್ತಿಕ್ ಗೌಡ ಅವರು ಮುಂಚೆನೆ ಆಲ್ರೆಡಿ ಕನ್ಫರ್ಮ್ ಮಾಡಿದ್ರು ಬರತ್ತೆ ಅಂತ. ಬಟ್ ಇವಾಗಲೇ ಬರತ್ತಾ, ಇವಾಗಲೇ ಅನೌನ್ಸ್ ಮಾಡ್ತಾರಾ, ಅಥವಾ ಜೇಮ್ಸ್ ಆದ್ಮೇಲೆ ಅನೌನ್ಸ್ ಮಾಡ್ತಾರಾ ಅನ್ನೋದು ಕ್ವೆಶನ್ ಮಾರ್ಕ್ ಇತ್ತು. ಸೊ ನನ್ನ ಪ್ರಕಾರ ಪುನೀತ್ ರಾಜ್ಕುಮಾರ್ ಮತ್ತೆ ಸಂತೋಷ್ ಆನಂದ್ರಮ್ ಅವರ ಕಾಂಬಿನೇಷನ್ ಸಿನಿಮಾ ಲೇಟ್ ಆಗಿ ಅನೌನ್ಸ್ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಜೇಮ್ಸ್ ಆದ್ಮೇಲೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇಷ್ಟು ಬೇಗ ಅನೌನ್ಸ್ ಮಾಡಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮೇ ಬಿ ಚಾನ್ಸಸ್ ಆರ್ ದೇರ್ ದಟ್ ಇದು ಶ್ರೀಮುರುಳಿ ಅವರ ಸಿನಿಮಾ ಕೂಡ ಇರ್ಬೋದು. ಯಾಕಂದ್ರೆ ಅವರ ಬರ್ಡೇ ದಿನ ಸಿನಿಮಾ ಟೈಟಲ್ ಅನೌನ್ಸ್ ಆಗ್ತಿರೋದ್ರಿಂದ ಅವ್ರ ಸಿನಿಮಾನ ಅನ್ನೋ ಒಂದು ಬಿಗ್ ಕ್ವೆಶನ್ ಮಾರ್ಕ್ ಕೂಡ ಇದೆ. ಸೊ ಎನಿವೇಸ್, ಒಳ್ಳೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.